ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಇದುವರೆಗೆ ಜಿಲ್ಲಾ ಕೇಂದ್ರಗಳಲ್ಲಿ 42 ಕ್ಯಾಂಟೀನ್ ಆರಂಭಿಸಲಾಗಿದ್ದು, ಬರುವ ದಿನಗಳಲ್ಲಿ ತಾಲೂಕಾ ಕೇಂದ್ರಗಳಲ್ಲಿ ವಿಸ್ತರಿಸಲು ಚಿಂತನೆ ನಡೆಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಜಗದೀಶ್ ಗೌಡ ಪಾಟೀಲ್ ಹೇಳಿದರು. ಇಲ್ಲಿನ ಇಂದಿರಾನಗರದಲ್ಲಿರುವ ಕಾಗಲೆ ಬಿಲ್ಡಿಂಗ್ದಲ್ಲಿ ಸೋಮವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ಯಾಂಟೀನ್ ಉದ್ಘಾಟಿಸಿ ಅವರು ಮಾತನಾಡಿದರು. ನೌಕರರ ಕ್ಯಾಂಟೀನ್ ಉದ್ಘಾಟನೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಉದ್ಘಾಟಿಸಿದ ಪೂಜ್ಯ ಶ್ರೀಗಳ ಪಾದಕಮಲದಲ್ಲಿ ನಮಸ್ಕರಿಸುತ್ತಾ ಚಿಕ್ಕೋಡಿ ಅಧ್ಯಕ್ಷರಾದಂಥ ಬೆಳವಣಿಗೆಯವರೇ, ಇನ್ನುಳಿದ ಎಲ್ಲ ನನ್ನ ಸಂಘದ ಪದಾಧಿಕಾರಿಗಳೇ, ಇವತ್ತಿನ ದಿವಸ ಸರ್ಕಾರಿ ನೌಕರರ ಸಲುವಾಗಿ ಈ ಕ್ಯಾಂಟೀನನ್ನು ಉದ್ಘಾಟನೆ ಮಾಡಿದ್ವಿ. ತುಂಬ ಸಂತೋಷ. ಈ ಕ್ಯಾಂಟೀನು ಸರ್ಕಾರಿ ನೌಕರರಿಗೆ ಮತ್ತು ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯವಾಗಲಿ ಅಂತ ಹೇಳ್ತಾ, ಇದು ರಾಜ್ಯದಲ್ಲಿ 42ನೇ ಬ್ರ್ಯಾಂಚ್ ಆಗಿ ಇವತ್ತು ಉದ್ಘಾಟನೆ ಆಗಲಿದೆ. ಇನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಇನ್ನೂ ಸಹಿತ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಲ್ಲಿ ಕಾಗವಾಡ ಇರ್ಬೋದು, ನಿಪ್ಪಾಣಿ ಇರ್ಬೋದು, ಗೋಕಾಕ್ ಇರ್ಬೋದು, ಆ ತಾಲೂಕು ಅಧ್ಯಕ್ಷರು ಆಸಕ್ತಿ ವಹಿಸಿದರೆ ಅಲ್ಲಿ ಕೂಡ ಕ್ಯಾಂಟೀನನ್ನು ಮಾಡಲಾಗೋದು, ಸಾಯಿ ಇಂಟರ್ನ್ಯಾಷನಲ್ ಎತ್ತುವತಿಯಿಂದ ಮಾಡಲಾಗೋದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅತಿ ಸಂತೋಷದಿಂದ ಈ ಕ್ಯಾಂಟೀನನ್ನು ಉದ್ಘಾಟಿಸಿದೆ. ಸಾಯಿ ಇಂಟರ್ನ್ಯಾಷನಲ್ ಸಹಯೋಗದಲ್ಲಿ ಆರಂಭಿಸಿರುವ ಕ್ಯಾಂಟೀನ್ನ ವಿಶೇಷ ರಿಯಾಯಿತಿ ದರದಲ್ಲಿ ದಿನಸಿ ಹಾಗೂ ಗೃಹ ಬಳಕೆ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತಿದ್ದು ನೌಕರರಿಗೆ ಅನುಕೂಲವಾಗುತ್ತಿದೆ ಎಂದರು. ಸಾನ್ನಿಧ್ಯ ವಹಿಸಿದ್ದ ಇಲ್ಲಿನ ಚರುಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಅವರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಕೇಂದ್ರದಲ್ಲಿ ಆರಂಭಿಸಿರುವ ಕ್ಯಾಂಟೀನನ್ನು ಸರ್ಕಾರಿ ನೌಕರರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಒಂದೇ ಸೂರ್ನಡಿ ಎಲ್ಲ ವಸ್ತು ಸಿಗುವ ಹಾಗೆ ಇವತ್ತು ಕ್ಯಾಂಟೀನನ್ನು ನೌಕರ ಸಂಬಂಧ ಪ್ರಾರಂಭ ಮಾಡಿರ್ತಕ್ಕಂಥ ಭಾಳಷ್ಟು ಸಂತೋಷ. ಇದರ ಉಪಯೋಗವನ್ನು ರಾಜ್ಯದ ಈ ಭಾಗದ ಎಲ್ಲ ನೌಕರು ಪಡ್ಕೊಳ್ಬೇಕು ಅಂತೇಳಿ ಎರಡು ಮಾತುಗಳನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಘಟಕದ ಅಧ್ಯಕ್ಷ ಎಸ್ ಎ ಮೆಳವಂಕಿ, ಗೌರವ ಅಧ್ಯಕ್ಷ ಎಸ್ ಎನ್ ಬೆಳಗಾವಿ, ಸಂಘಟನಾ ಕಾರ್ಯದರ್ಶಿ ಎಸ್ ಬಿ ಸೊಲ್ಲಾಪುರೆ, ಖಜಾಂಚಿ ದತ್ತ ಕಾಂಬ್ಳೆ, ಕಾರ್ಯದರ್ಶಿ ಎಸ್ ಸಿ ಮುಲ್ಲಾ, ನವೀನ್ ಗಂಗರೆಡ್ಡಿ, ಮಹಾಂತೇಶ್ ಬಿರಾದಾರ್, ಸಿಎ ಪಾಟೀಲ್, ಬಿಎ ಕುಂಬಾರ್, ಸೋಮೇಶ್ ಪೂಜಾರಿ, ಕ್ಯಾಂಟೀನ್ ಎಂಡಿ ಪ್ರಸಾದ್, ಲಕ್ಷ್ಮಣ್ ಜಾಯ್ಗೋನಿ, ಕೆಎಸ್ ಪಾಟೀಲ್, ಎನ್ಜಿ ಪಾಟೀಲ್, ದೀಪಕ್ ಚೌಹಾನ್ ಮುಂತಾದವರು ಉಪಸ್ಥಿತರಿದ್ದರು.